ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚರಣೆಗೆ ಸ್ವಾಗತ. ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ನೋಡಲೇಬೇಕಾದ ಮುಖ್ಯವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನೇ ಮಾಡಿ. SSLC ವಿದ್ಯಾರ್ಥಿಗಳಿಗೆ ಆಲ್ ಟಿಕೆಟ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಆಗಿದೆ. ಆಲ್ ಟಿಕೆಟನ್ನು ಕೂಡ ಪಡೆದು ಕೊಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಪಡೆದುಕೊಳ್ಳಿ. ಅಲ್ಲಿ ನೀವು ಮೇಯ್ನಾಗಿ ಏನು ಅಬ್ಸರ್ವ್ ಮಾಡಬೇಕಂದ್ರೆ, ನಿಮ್ಮ ಆಲ್ ಟಿಕೆಟಲ್ಲಿ ನೇಮ್ ಆಫ್ ದ ಬಾಡಿ ಕಂಡಕ್ಟಿಂಗ್ ಎಕ್ಸಾಮ್, ನೇಮ್ ಆಫ್ ದ ಎಕ್ಸಾಮಿನೇಷನ್ ಆಲ್, ನೇಮ್ ಆಫ್ ದ ಸ್ಕೂಲ್, ಸ್ಕೂಲ್ ಕೋಡ್, ಕ್ಲಾಸ್, ನೇಮ್ ಆಫ್ ದ ಸ್ಟೂಡೆಂಟ್ಸ್, ಪೇರೆಂಟ್ಸ್ ನೇಮ್, ಸ್ಟೂಡೆಂಟ್ಸ್ ಡೇಟ್ ಆಫ್ ಬರ್ತ್, ಸಬ್ಜೆಕ್ಟ್ ಡೀಟೇಲ್ಸ್, ಸಬ್ಜೆಕ್ಟ್ ಕೋಡ್, ಡೀಟೇಲ್ಸ್ ಆಫ್ ಎಕ್ಸಾಮ್ ಸೆಂಟರ್, ಸ್ಟೂಡೆಂಟ್ ಫೋಟೋಗ್ರಫಿ, ಮೀಡಿಯಮ್ ಆಫ್ ಲ್ಯಾಂಗ್ವೇಜ್ ಫಾರ್ ದ ಎಕ್ಸಾಮಿನೇಷನ್, ಡೇಟ್ ಆ್ಯಂಡ್ ಟೈಮಿಂಗ್ಸ್ ಆಫ್ ಎಕ್ಸಾಮಿನೇಷನ್, ಡೂಸ್ ಆ್ಯಂಡ್ ಡೋಂಟ್ಸ್ ಆಟ್ ದ ಎಕ್ಸಾಮಿನೇಷನ್ ಅಲ್ಲಿ ಇಷ್ಟನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ಯಾವುದಾದ್ರು ಒಂದು ಮಿಸ್ಟೇಕ್ ಇದ್ದರೆ ಅಥವಾ ತಪ್ಪಿದ್ದರೆ ಅದನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡಿಕೊಂಡು 24ನೇ ತಾರೀಕು ಒಳಗೆ ನಿಮ್ಮ ಕಾಲೇಜ್ಗೆ ಭೇಟಿ ನೀಡಿ ಅದನ್ನು ತಿದ್ದುಪಡಿ ಮಾಡಿಸ್ಕೋಬೇಕಾಗುತ್ತೆ. 100 ರೂಪಾಯಿ ನಿಮಗೆ DD ಕಟ್ಟೋ ಮುಖಾಂತರ ನೀವು ನಿಮ್ಮ ಆಲ್ ಟಿಕೆಟಲ್ಲಿ ಏನಾದರೂ ದೋಷ ಅಥವಾ ತೊಂದರೆ ಇದ್ದರೆ ಅದನ್ನು ನೀವು ಸರಿಪಡಿಸಿಕೊಳ್ಳಲು ಮುಖ್ಯವಾಗಿ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇದು ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಇಲ್ಲಿ ನೀವು ನೋಡೋದಾದ್ರೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇದೆ. ಪರೀಕ್ಷಾ ಕೇಂದ್ರದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಸಪ್ರೇಟಾಗಿ ವಿಡಿಯೋ ಕೊಡ್ತೀವಿ. ನಂತರ ಡೇಟ್ ಆ್ಯಂಡ್ ಟೈಮ್ ಆಫ್ ಎಕ್ಸಾಮಿನೇಷನ್, ಎಕ್ಸಾಮಿನೇಷನ್ ಡೇಟ್ ಟೈಮು ಎಲ್ಲಿ ಅಂತ ಮೆನ್ಷನ್ ಕೂಡ ಮಾಡಿರ್ತಾರೆ. ಮೀಡಿಯಮ್ ಆಫ್ ಲ್ಯಾಂಗ್ವೇಜ್, ನಿಮ್ಮದು ಯಾವ ಮೀಡಿಯಮ್, ಕನ್ನಡ ಇಂಗ್ಲೀಷ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆಲ್ಟಿಗಳಲ್ಲಿ ನಿಮ್ಮ ಭಾವಚಿತ್ರ, ನಿಮ್ಮ ಫೋಟೋ ಕೂಡ ಇರ್ತದೆ. ಅದೇ ರೀತಿ ನಿಮ್ಮ ಎಕ್ಸಾಮ್ ಸೆಂಟರ್, ನಿಮ್ಮ ಪರೀಕ್ಷಾ ಕೇಂದ್ರ ಯಾವುದು ಅದರದ್ದು ಎಕ್ಸಾಮ್ ಸೆಂಟರ್ ಕೂಡ ಇರ್ತದೆ. ನಂತರ ಸಬ್ಜೆಕ್ಟ್ ಕೋಡ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಸಬ್ಜೆಕ್ಟ್ ಡೀಟೇಲ್ಸ್ ಯಾವ್ಯಾವ ವಿಷಯ ಅಂತ ಮೆನ್ಷನ್ ಮಾಡಿರ್ತಾರೆ. ನಿಮ್ಮ ಸ್ಟೂಡೆಂಟ್ಸ್ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಪ್ರಕಟ ಆಗಿರುತ್ತೆ. ಅದೇ ರೀತಿ ನಿಮಗೆ ಸ್ಟೂಡೆಂಟ್ಸ್ ಡೇಟ್ ಆಫ್ ಬರ್ತ್ ಆಯಿತು, ಪೇರೆಂಟ್ಸ್ ನೇಮ್ ಇರ್ತದೆ, ನಿಮ್ಮ ನೇಮ್ ಇರ್ತದೆ, ಸ್ಕೂಲ್ ಕೋಡ್ ಇರ್ತದೆ, ನಿಮ್ಮ ಸ್ಕೂಲ್ ಕೋಡು, ಅದೇ ರೀತಿ ನಿಮ್ಮ ಸ್ಕೂಲ್ ನೇಮು, ಎಕ್ಸಾಮಿನೇಷನ್ ನೇಮು, ಅಂದರೆ ನಿಮ್ಮದು ಬೋರ್ಡ್ ನೇಮು ಇಷ್ಟು ಇರ್ತದೆ. ಇದು ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ಆಗಿರುತ್ತೆ.